ಸ್ನೇಹಿತರೆ, ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ಕ್ರೊಕೊಡೈಲ್ ಐಲ್ಯಾಂಡ್ ಅನ್ನುವಂಥ ಆಕ್ಷನ್ ಮಾಸ್ಟರ್ ಮೂವಿನ ಈ ಸಿನಿಮಾ ಕಥೆಯಲ್ಲಿ ಒಂದು ಭಯಾನಕವಾದ ದ್ವೀಪದೊಳಗೆ ಸಿಲುಕಿಕೊಂಡ ಜನರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ತಮ್ಮ ಜೀವ ಉಳಿಸಿಕೊಳ್ಳಲು ಯಾವ ರೀತಿ ಪ್ರಯತ್ನ ಮಾಡುತ್ತಾರೆ ಮತ್ತು ಹೇಗೆ ದ್ವೀಪದಿಂದ ತಪ್ಪಿಸಿಕೊಳ್ಳುತ್ತಾರೆ ಅನ್ನುವುದನ್ನು ತೋರಿಸಲಾಗಿದೆ. ಕಥೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಕೊನೆ ತನಕ ಕೇಳಿ ಅಂತ ಹೇಳುತ್ತಾ ಈ ಕಥೆನ ಶುರು ಮಾಡ್ತೇನೆ. ಹಾಗಾದ್ರೆ ಕಥೆಗೆ ಹೋಗೋಣ. ಈ ಸಿನಿಮಾ ಕಥೆಯ ಶುರುವಿನಲ್ಲಿ ವರ್ಲ್ಡ್ ವಾರ್ ಟೂ ನಂತರದ ಸಮಯವನ್ನು ನೋಡ್ತೇವೆ. ಅಲ್ಲಿ ಯುದ್ಧ ಮುಗಿದ ನಂತರ ಇಬ್ಬರು ಸೋಲ್ಜರ್ಸ್, ಇವರು ಪೈಲಟ್ ಕೂಡ ಹೌದು, ಮಿಲಿಟರಿ ಫೈಟರ್ ಪ್ಲೇನ್ ಅಲ್ಲಿ ಡೆವಿಲ್ ಸಮುದ್ರದ ಡ್ರ್ಯಾಗನ್ ಟ್ರಯಾಂಗಲ್ ಐಲ್ಯಾಂಡ್ ಮೇಲಿನಿಂದ ಹಾದು ಹೋಗಲು ಆರಂಭಿಸುತ್ತಾರೆ. ಅಚಾನಕ್ ಆಗಿ ಅವರ ಪ್ಲೇನ್ ನ ಗ್ಲಾಸಿಗೆ ಪಕ್ಷಿಯೊಂದು ಬಂದು ಡಿಕ್ಕಿ ಹೊಡೆದು ಸತ್ತು ಹೋಗುತ್ತೆ. ಇದನ್ನು ನೋಡಿ ಅವರಿಬ್ಬರಿಗೆ ಏನೂ ಕೂಡ ಅರ್ಥವಾಗಲ್ಲ. ಅವರು ಏನಾದರೂ ಅರ್ಥ ಮಾಡಿಕೊಳ್ಳಬೇಕು ಅನ್ನುವಷ್ಟರಲ್ಲಿ ಪಕ್ಷಿಗಳು ಗುಂಪಿನಲ್ಲಿ ಬಂದು ಅವರ ಪ್ಲೇನ್ಗೆ ಡಿಕ್ಕಿ ಹೊಡೆಯಲು ಆರಂಭಿಸುತ್ತವೆ. ಅವರ ಪ್ಲೇನ್ ಕ್ರ್ಯಾಶ್ ಆಗಲು ಆರಂಭಿಸುತ್ತೆ. ಅವರಿಗೆ ಮುಂದೇನಾಗುತ್ತೆ ಅನ್ನುವುದರ ಅರಿವಿರಲ್ಲ. ಇಬ್ಬರು ಪೈಲಟ್ಗಳು ಅವರ ಜೀವ ಉಳಿಸಿಕೊಳ್ಳಲು ಪ್ಯಾರಚೂಟ್ನ ತೆಗೆದು ಕೆಳಗೆ ಹಾರಿ ಬಿಡ್ತಾರೆ. ಇವರಲ್ಲಿ ಒಬ್ಬ ಪೈಲಟ್ ಐಲ್ಯಾಂಡ್ನ ಮೇಲೆ ಆ ದ್ವೀಪದ ಮೇಲೆ ಸೇಫ್ ಆಗಿ ಲ್ಯಾಂಡ್ ಆಗ್ತಾನೆ. ಆದರೆ ಇನ್ನೊಬ್ಬ ಪೈಲಟ್ನ ಪ್ಯಾರಚೂಟ್ ಓಪನ್ ಆಗಲ್ಲ, ಅವನು ಇನ್ನೂ ಗಾಳಿಯಲ್ಲಿ ಹಾರಾಡುತ್ತಿದ್ದ. ಇನ್ನೇನು ಪ್ಯಾರಚೂಟ್ ಓಪನ್ ಆಯಿತು ಅಂದುಕೊಳ್ಳುವಾಗ ಸಮುದ್ರದ ಒಳಗಿಂದ ಒಂದು ಭಯಾನಕವಾದ ಜಯಂಟ್ ಕ್ರೊಕೊಡೈಲ್, ದೈತ್ಯ ಗಾತ್ರದ ಮೊಸಳೆ ಹೊರಬರುತ್ತೆ. ಆ ಮೊಸಳೆ ನೋಡಿ ನೋಡುತ್ತಿರುವಂತೆ ಒಂದೇ ಬಾರಿಗೆ ಆ ಗಾಳಿಯಲ್ಲಿ ಹಾರಾಡುತ್ತಿದ್ದ ಪೈಲಟ್ನ ಹಿಡಿದು ನುಂಗಿ ಬಿಡುತ್ತೆ. ಪೈಲಟ್ನದು ಗುಳುಮ್ ಸ್ವಾಹ ಮಾಡಿಬಿಟ್ಟಿತ್ತು. ಇಲ್ಲಿ ಒಬ್ಬ ಪೈಲಟ್ ಉಳಿದುಕೊಂಡಿದ್ದ, ಇನ್ನೊಬ್ಬ ಪೈಲಟ್ನ ಜೀವದ ಅಂತ್ಯವಾಗಿತ್ತು. ಕ್ರೊಕೊಡೈಲ್ ಆ ಪೈಲಟ್ನ ತಿಂದು ಮುಗಿಸಿದ ನಂತರ ಸದ್ಯಕ್ಕೆ ಅಲ್ಲಿಂದ ಹೋಗಿಬಿಡುತ್ತೆ. ಇದೆಲ್ಲವನ್ನು ನೋಡ್ತಾ ನಿಂತ ಇನ್ನೊಬ್ಬ ಪೈಲಟ್ ನಿಂತಲ್ಲೇ ಬೆವೆತು ಬಿಟ್ಟಿದ್ದ. ಅವನು ಹೆದರಿ ಆ ಭಯಾನಕವಾದ ಅರಣ್ಯದೊಳಗೆ ಓಡಿಬಿಡ್ತಾನೆ. ಅವನಿಗೆ ತಿಳಿದಿರಲ್ಲ ಆ ಅರಣ್ಯ ಎಷ್ಟೊಂದು ಖತರ್ನಾಕ್ ಎಂದು. ಈ ಘಟನೆ ನಡೆದು ಹಲವಾರು ವರ್ಷಗಳು ಕಳೆಯುತ್ತೆ. ನಂತರ ಕತೆ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ನಾವು ಒಂದು ಪ್ಯಾಸೆಂಜರ್ ಏರೋಪ್ಲೇನ್ ಗಾಳಿಯಲ್ಲಿ ಹಾರಾಡುತ್ತಿರುವುದನ್ನು ನೋಡುತ್ತೇವೆ. ಈ ಏರೋಪ್ಲೇನ್ ನಲ್ಲಿ ತುಂಬಾನೇ ಜನ ಪ್ರಯಾಣಿಕರಿದ್ದರು. ಏರೋಪ್ಲೇನ್ ಡ್ರ್ಯಾಗನ್ ಟ್ರಯಾಂಗಲ್ ಮೇಲಿನಿಂದ ಹಾದು ಹೋಗುತ್ತಿತ್ತು. ಪ್ಲೇನ್ ಅಲ್ಲಿ ಲಿನ್ ಎಂಬ ಹೆಸರಿನ ವ್ಯಕ್ತಿ ತುಂಬಾನೇ ಚಿಂತಿತನಾಗಿದ್ದ. ಯಾಕೆಂದ್ರೆ ಅವನ ಮಗಳು ಇಯರ್ ರಿಲೇಶನ್ಶಿಪ್ ಚೆಂಗ್ ಎಂಬ ಹುಡುಗನೊಂದಿಗೆ ಇತ್ತು. ಲಿನ್ ಅವನನ್ನು ಇಷ್ಟಪಡುತ್ತಾನೆ ಇರಲಿಲ್ಲ. ಪ್ಲೇನ್ ಅಲ್ಲಿ ಲಿ ಎಂಬ ಹೆಸರಿನ ವ್ಯಕ್ತಿ ಅವನ ಪತ್ನಿ ಜಿಂಜಿಯನ್ನೊಟ್ಟಿಗೆ ಪ್ರಯಾಣಿಸುತ್ತಿದ್ದ. ತನ್ನ ಮಗುವಿಗೆ ಯಾವ ಹೆಸರನ್ನು ಇಡಲಿ ಎಂದು ತುಂಬಾನೇ ಚಿಂತಿತನಾಗಿದ್ದ. ಯಾಕೆಂದರೆ ಅವನ ವೈಫ್ ಜಿಂಜಿಯನ್ ಪ್ರೆಗ್ನೆಂಟ್ ಆಗಿದ್ದಳು. ಇಲ್ಲಿ ಲಿನ್ ಗಮನಿಸ್ತಾನೆ ಅವನ ಮಗಳು ವಾಶ್ರೂಮ್ಗೆ ಹೋದವಳು ಮರಳಿ ಬಂದಿರಲ್ಲ. ಅವಳನ್ನು ಹುಡುಕಿಕೊಂಡು ಹೋಗ್ತಾನೆ. ಅವನು ಹೋಗಬೇಕು ಅಂತಿರುವಾಗ ಲೀ ಅವನನ್ನು ತಡೆದು ತನ್ನ ಹುಟ್ಟುವಂತ ಮುಂದಿನ ಮಗುವಿಗೆ ಒಂದು ಒಳ್ಳೆಯ ಹೆಸರನ್ನು ಸಜೆಷನ್ ಮಾಡಲು ಹೇಳ್ತಾನೆ. ಲಿನ್ ತುಂಬಾನೇ ಚಿಂತಿತನಾಗಿದ್ದ, ಹೀಗಾಗಿ ಅವನು ಲೀಯ ಮಾತಿಗೆ ಯಾವುದೇ ಉತ್ತರವನ್ನು ಕೊಡದೆ ಮುಂದುವರಿಯುತ್ತಾನೆ. ಎದುರಿನಲ್ಲಿ ಅವನಿಗೆ ಅವನ ಮಗಳು ಈ ಅವಳ ಬಾಯ್ಫ್ರೆಂಡ್ ಚಾಂಗ್ನೊಂದಿಗೆ ಬರುತ್ತಿರುವುದು ಕಾಣಿಸುತ್ತೆ. ಇಬ್ಬರು ಪರಸ್ಪರ ಮಾತನಾಡುತ್ತಿದ್ದರು. ಇದನ್ನು ನೋಡಿ ಲಿನ್ ಮತ್ತಷ್ಟು ಸಿಟ್ಟುಗೊಳ್ತಾನೆ. ವಾಪಸು ಸೀಟಿಗೆ ಬಂದು ಈ ಬಳಿ ಅವಳ ಮತ್ತು ಚಾಂಗ್ನ ರಿಲೇಶನ್ಶಿಪ್ ಬಗ್ಗೆ ಕೇಳ್ತಾನೆ. ಇದರಿಂದ ಈ ತುಂಬಾನೇ ಕೋಪಗೊಳ್ಳುತ್ತಾಳೆ. ಅಚಾನಕ್ ಆಗಿ ಅವರ ಫ್ರೆಂಡ್ ಹೊಯ್ದಾಡತೊಡಗುತ್ತೆ. ಇಲ್ಲಿ ಎಲ್ಲರೂ ಗಾಬರಿಗೊಳ್ಳುತ್ತಾರೆ. ಏರ್ ಹಾಸ್ಟೆಸ್ ಹೇಳುತ್ತಾಳೆ ಹೆದರುವಂತ ಅವಶ್ಯಕತೆ ಇಲ್ಲ, ಎಲ್ಲರೂ ಮಾಸ್ಕ್ ಧರಿಸಿ. ಅವಳ ಮಾತನ್ನು ಕೇಳಿ ಎಲ್ಲರೂ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗ್ತಾರೆ. ನಂತರ ಅವರೆಲ್ಲರೂ ಮಾಸ್ಕ್ ಧರಿಸ್ತಾರೆ. ಪ್ಲೇನ್ ಚಲಿಸುತ್ತಿದ್ದ ಪೈಲಟ್ಸ್ನ ಅವರನ್ನು ನೋಡ್ತೇವೆ. ಇವರು ಏರೋಪ್ಲೇನ್ ನ ಸ್ವಲ್ಪ ಕೆಳಗೆ ತರ್ತಾರೆ. ಇದರಿಂದಾಗಿ ಏರೋಪ್ಲೇನ್ ಕಂಟ್ರೋಲ್ ಗೆ ಬರುತ್ತೆ. ಈಗ ಪ್ಲೇನ್ ಒಳಗಿದ್ದ ಎಲ್ಲರೂ ತುಂಬಾನೇ ಖುಷಿಯಾಗಿದ್ದರು. ಆದರೆ ಅವರಿಗೆ ತಿಳಿದಿರಲ್ಲ ಅವರು ಹೋಗ್ತಿದ್ದ ದಾರಿ ಎಷ್ಟೊಂದು ಅಪಾಯಕಾರಿ ಅಂತ. ಇವರೆಲ್ಲರೂ ಇದ್ದ ಪ್ಲೇನ್ ಅದೇ ಐಲ್ಯಾಂಡ್ ನ ಮೇಲಿನಿಂದ ಹಾದು ಹೋಗಲು ಆರಂಭಿಸಿತ್ತು. ಈ ಐಲ್ಯಾಂಡ್ ಈ ದ್ವೀಪ ಬೇರೆ ಯಾವುದು ಆಗಿರದೆ ಹಲವು ವರ್ಷಗಳ ಹಿಂದೆ ಪೈಲಟ್ಸ್ನವರ ಪ್ಲೇನ್ ಕ್ರಾಶ್ ಆದ ಐಲ್ಯಾಂಡ್ ಆಗಿತ್ತು. ಪ್ಲೇನ್ ಅಲ್ಲಿ ಎಲ್ಲರೂ ಖುಷಿಯಾಗಿರುವಂತಹ ಸಂದರ್ಭವಾಗಿತ್ತು. ಆದರೆ ಅವರೆಲ್ಲರ ಖುಷಿ ಹೆಚ್ಚು ಹೊತ್ತು ಉಳಿಯಲ್ಲ. ಕ್ಷಣ ಮಾತ್ರದಲ್ಲಿ ದೈತ್ಯ ಪಕ್ಷಿಗಳು ಏರೋಪ್ಲೇನ್ ನ ಗ್ಲಾಸ್ಗೆ ಡಿಕ್ಕಿ ಹೊಡೆಯಲು ಆರಂಭಿಸುತ್ತವೆ. ಆ ಪಕ್ಷಿಗಳು ಅಸಂಖ್ಯಾತ ಸಂಖ್ಯೆಯಲ್ಲಿದ್ದವು. ಏರೋಪ್ಲೇನ್ ಫುಲ್ ಡ್ಯಾಮೇಜ್ ಆಗಿಬಿಡುತ್ತೆ. ಏನಾಗುತ್ತಿದೆ, ಏನು ನಡೆಯುತ್ತೆ ಎಂದು ಅವರಿಗೆ ಅರ್ಥವಾಗುವ ಮುಂಚೆ ಅಲ್ಲಿ ಪ್ಲೇನ್ ಕ್ರ್ಯಾಶ್ ಆಗಿಬಿಟ್ಟಿತ್ತು. ಇಲ್ಲಿ ಪ್ಲೇನ್ ನ ಒಂದು ವಿಂಗ್ ಅದು ಮುರಿದೇ ಹೋಗುತ್ತೆ. ಪ್ಲೇನ್ ಒಳಗೆ ಖುಷಿಯಲ್ಲಿ ಇದ್ದವರಿಗೆ ಏನಾಗಿ ಹೋಯಿತು, ಏನು ನಡೆಯಿತು ಅನ್ನೋದರ ಸೂಚನೆ ಇರಲ್ಲ. ಏನು ನಡೆಯಿತು ಅಂತಿರುವಾಗ ಪ್ಲೇನ್ ಕ್ರ್ಯಾಶ್ ಆಗಿಬಿಟ್ಟಿತ್ತು. ತುಂಬಾನೇ ಕಷ್ಟದಲ್ಲಿ ಪೈಲಟ್ಸ್ನವರು ಏರೋಪ್ಲೇನ್ ನ ಸಮುದ್ರದಲ್ಲಿ ಲ್ಯಾಂಡ್ ಮಾಡ್ತಾರೆ. ಅಪಾಯ ಮುಗಿತು ಎಂದೆಲ್ಲರೂ ನೆಟ್ಟಿಸಿರು ಬಿಡ್ತಾರೆ. ಆದರೆ ಪ್ಲೇನ್ ಈಗ ಎದುರುಗಿದ್ದ ದೈತ್ಯ ಬಂಡೆಗೆ ಡಿಕ್ಕಿ ಹೊಡೆಯುತ್ತೆ. ಇಬ್ಬರು ಪೈಲಟ್ಸ್ಗಳ ಜೀವನದ ಅಂತ್ಯವಾಗುತ್ತೆ. ಅಲ್ಲಿ ನಡೆದ ಸ್ಫೋಟಕ್ಕೆ ಅಲ್ಲಿ ಉಂಟಾದ ಪ್ರೆಸರ್ಗೆ ಪ್ಲೇನ್ ನ ಹಿಂದಿನ ಭಾಗ ಮುರಿದು ದ್ವೀಪದ ಕಿನಾರೆಯ ಬಳಿ ಬೀಳುತ್ತೆ. ಈ ದುರ್ಘಟನೆಯಲ್ಲಿ ಹಲವಾರು ಪ್ಯಾಸೆಂಜರ್ಸ್ ಪ್ರಾಣ ಕಳೆದುಕೊಂಡಿದ್ದರು, ಇನ್ನೂ ಕೆಲವರು ತುಂಬಾನೇ ಗಾಯಗೊಂಡಿದ್ದರು. ಲಿನ್ ಮತ್ತು ಅವನ ಮಗಳು ಲಿನ್ನಿ ಸುರಕ್ಷಿತರಾಗಿದ್ದರು. ಕೆಲವು ಸಮಯದ ನಂತರ ಚಂಗ್ ಕೂಡ ಈಯನ್ನ ಹುಡುಕುತ್ತಾ ಬರುತ್ತಾನೆ. ಚಂಗ್ ಜೀವಂತ ಇರುವುದನ್ನು ಕಂಡು ಈ ತುಂಬಾನೇ ಖುಷಿಯಾಗಿ ಬಿಡ್ತಾಳೆ. ಆದರೆ ಲಿನ್ ಅವರಿಬ್ಬರು ಪರಸ್ಪರ ಮಾತನಾಡುವುದನ್ನು ನಿರಾಕರಿಸ್ತಾನೆ. ಇದರಿಂದಾಗಿ ಸಿಟ್ಟಾಗಿ ಅಲ್ಲಿಂದ ಹೋಗಿಬಿಡ್ತಾಳೆ. ನಂತರ ನಾವು ಇಲ್ಲಿ ಒಬ್ಬಳು ಹುಡುಗಿ ವಿಡಿಯೋ ಮಾಡುತ್ತಿರುವುದನ್ನು ನೋಡ್ತೇವೆ. ಈ ಹುಡುಗಿಗೆ ವಿಡಿಯೋ ಮಾಡುವುದೆಂದರೆ
ತುಂಬಾನೆ ಹುಚ್ಚು. ಈ ಹುಡುಗಿ ಇಂತ ಸಿಚುಯೇಷನ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾಳೆ. ಇಲ್ಲಿ ಚಂಗ ಒಬ್ಬ ಸ್ಟಾಪ್ ನಿಂದ ಅವನ ಫೋನ್ ತೆಗೆದುಕೊಂಡು ಮೇನ್ ಕಂಟ್ರೋಲ್ ರೂಮ್ ಗೆ ಕಾಲ್ ಮಾಡಲು ಪ್ರಯತ್ನ ಮಾಡಿದರು. ಕಾಲ್ ಹೋಗಲ್ಲ, ಯಾಕೆಂದ್ರೆ ಅಲ್ಲಿ ಫೋನ್ ಗೆ ನೆಟ್ವರ್ಕ್ ಸಿಗುತ್ತಾನೆ ಇರಲಿಲ್ಲ. ಅಲ್ಲಿ ನೆಟ್ವರ್ಕ್ ವೀಕ್ ಆಗಿತ್ತು. ಈ ವಿಷಯ ತಿಳಿದಾಗ ಎಲ್ಲರೂ ಮತ್ತಷ್ಟು ಚಿಂತೆಗೊಳ್ಳುತ್ತಾರೆ. ಇಲ್ಲಿ ಲಿನ್ ಅವರಿಗೆ ಹೇಳುತ್ತಾನೆ, ಒಂದು ವೇಳೆ ಮಿಲಿಟರಿ ಅವರು ನಮ್ಮ ಪ್ಲೇನ್ ನ ಲೊಕೇಶನ್ ಟ್ರ್ಯಾಕ್ ಮಾಡುತ್ತಾ ಬಂದರೆ ನಮಗೆ ಖಂಡಿತ ಅವರು ಸಹಾಯವನ್ನು ಕಳಿಸಬಹುದು. ಅವರು ಇಲ್ಲಿಗೆ ಬರಲು 24 ಗಂಟೆ ಬೇಕಾಗಬಹುದು. ನಮ್ಮ ಬಳಿ 24 ಗಂಟೆ ಸರ್ವೈವ್ ಮಾಡಲು ಕುಡಿಯಲು ನೀರು ಕೂಡ ಇಲ್ಲ. ನಂತರ ಲಿನ್ ಚಂಗ್ ಮತ್ತು ಒಬ್ಬ ಹುಡುಗ ನೀರನ್ನು ಹುಡುಕುತ್ತಾ ಕಾಡಿನೊಳಗೆ ಪ್ರವೇಶಿಸುತ್ತಾರೆ. ದಾರಿಯಲ್ಲಿ ಲಿನ್ ಚಂಗ್ ಗೆ ಅವನ ಮಗಳು ಲಿನ್ನಿನಿಂದ ದೂರ ಇರಲು ಹೇಳ್ತಾನೆ. ಆ ಕಾಡಿನಲ್ಲಿ ಸ್ವಲ್ಪ ಮುಂದೆ ಹೋದಾಗ ಅವರಿಗೆ ನೆಲದಲ್ಲಿ ಒಂದು ದೈತ್ಯ ಗಾತ್ರದ ಹೆಜ್ಜೆ ಗುರುತು ಕಾಣಿಸುತ್ತೆ. ಆದರೆ ಇವರು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ, ಕೇರ್ಲೆಸ್ ಮಾಡಿಬಿಡ್ತಾರೆ. ಸೀರಿಯಸ್ ಆಗಿ ಆಲೋಚನೆ ಮಾಡದೆ ಮುಂದುವರಿತಾರೆ. ಇನ್ನೊಂದು ಕಡೆ ಸಮುದ್ರದ ಕಿನಾರೆ ಬಳಿ ಒಬ್ಬ ವ್ಯಕ್ತಿ ಪ್ಲೇನ್ ದುರ್ಘಟನೆಯಿಂದ ಸತ್ತವರ ಪರ್ಸ್ನಿಂದ ಹಣವನ್ನು ತೆಗೆಯುತ್ತಿದ್ದ. ಕ್ಷಣದಲ್ಲೇ ಚುಪ್ಚಾಪಾಗಿ ಒಂದು ಕ್ರೊಕೊಡೈಲ್ ಅವನನ್ನು ಕೊಂದು ಬಿಡುತ್ತೆ. ಈ ಕ್ರೊಕೊಡೈಲ್ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ಬೋದು. ಆದ್ರೆ ಅಲ್ಲಿದ್ದವರಿಗೆ ಈ ವಿಷಯ ತಿಳಿಯಲ್ಲ, ಅವರು ಅವರದೇ ಲೋಕದಲ್ಲಿದ್ದರು. ಇದರ ಬಳಿಕ ಲೀ ಮತ್ತು ಜಿಂಜೆಯನ್ನು ನೋಡ್ತೇವೆ. ಇವರಿಬ್ಬರು ಕ್ರಾಶ್ ನಲ್ಲಿ ಉಳಿದುಕೊಂಡಿದ್ದರು. ಇಬ್ಬರು ಲೀನಿಯ ಬಳಿಗೆ ಬಂದಾಗ ಜಿಂಜೆಯನ್ನು ಈ ಬಳಿ ಅಂದರೆ ಲೀನಿಯ ಬಳಿ ಮಾತನಾಡಲು ಆರಂಭಿಸ್ತಾಳೆ. ಇಲ್ಲಿ ಜಿಂಜೆಯನ್ಗೆ ಲಿನ್ನಿಯಿಂದ ತಿಳಿಯುತ್ತೆ ಅವಳು ಮತ್ತು ಅವಳ ಡ್ಯಾಡ್ ಅವಳ ಮಾಮನ ಫಿನರಲ್ ಅನ್ನು ಮುಗಿಸಿ ಬರುತ್ತಿದ್ದರು ಅಂತ. ಇಲ್ಲಿ ಇಬ್ಬರು ತುಂಬಾನೇ ಇಮೋಷನಲ್ ಆಗಿಬಿಡ್ತಾರೆ. ಲಿನ್ನ ನೋಡ್ತೇವೆ, ಅವನು ಚಾಂಗ್ ಮತ್ತು ಇನ್ನೊಬ್ಬ ಹುಡುಗನೊಂದಿಗೆ ಸೇರಿಕೊಂಡು ಅರಣ್ಯದೊಳಗಿದ್ದ ಒಂದು ಕ್ಯಾಬಿನ್ ಬಳಿಗೆ ತಲುಪುತ್ತಾನೆ. ಕ್ಯಾಬಿನ್ ಒಳಗೆ ಅವರಿಗೆ ಒಂದು ಗನ್, ಕೆಲವು ಬುಲೆಟ್ಸ್ ಹಾಗೆ ಒಂದು ಬುಕ್ ಸಿಗುತ್ತೆ. ಅದನ್ನು ಅದೇ ಸೋಲ್ಜರ್, ಅದೇ ಪೈಲಟ್ ಬರೆದಿದ್ದ. ಸೋಲ್ಜರ್ ಬೇರೆ ಯಾರು ಆಗಿರದೆ ನಾವು ಮೂವಿಯ ಶುರುವಿನಲ್ಲಿ ನೋಡಿದಂತ ಪೈಲಟ್. ಇಲ್ಲಿ ಇವರಿಗೆ ಸೋಲ್ಜರ್ ನ ಬುಕ್ ನಿಂದ ತಿಳಿಯುತ್ತೆ ಆ ಬುಕ್ ನಲ್ಲಿ ಸೋಲ್ಜರ್ ಬರೆದಿದ್ದ ಈ ಐಲ್ಯಾಂಡ್ ನಲ್ಲಿ ಒಂದು ಜಾಯಿಂಟ್ ಮಾಸ್ಟರ್ ಕ್ರೊಕೊಡೈಲ್ ಇದೆ, ಅದು ಈ ಐಲ್ಯಾಂಡ್ ಗೆ ಈ ದ್ವೀಪಕ್ಕೆ ಬಂದವರನ್ನು ಕೊಂದು ತಿನ್ನುತ್ತೆ ಅಂತ. ಈ ವಿಷಯ ತಿಳಿದಾಗ ಅವರಿಗೆ ತುಂಬಾನೇ ಗಾಬರಿ ಆಗುತ್ತೆ, ತುಂಬಾನೇ ಹೆದರಿಕೆ ಆಗುತ್ತೆ. ಯಾಕೆಂದರೆ ಸಮುದ್ರ ಕಿನಾರೆ ಬಳಿ ಇದ್ದವರ ಜೀವ ಅಪಾಯದಲ್ಲಿತ್ತು. ಇಲ್ಲಿ ಇವರು ಸಮುದ್ರ ಕಿನಾರೆ ಬಳಿ ಓಡಲು ಆರಂಭಿಸುತ್ತಾರೆ. ಬೀಚ್ ಬಳಿ ಒಬ್ಬಳು ಏರೋ ಹಾಸ್ಟೆಸ್ ಗಾಯಗೊಂಡ ವ್ಯಕ್ತಿಗೆ ನೀರನ್ನು ಕುಡಿಸುತ್ತಿದ್ದಳು. ಆದರೆ ಕಾವ್ಪ್ಯಾಂಗ್ ಅನ್ನುವಂತ ವ್ಯಕ್ತಿ ಏರ್ ಹಾಸ್ಟೆಸ್ ನಿಂದ ನೀರಿನ ಬಾಟಲ್ ಅನ್ನು ಕಸಿದುಕೊಳ್ಳಲು ಪ್ರಯತ್ನ ಮಾಡ್ತಾನೆ. ಇದನ್ನು ನೋಡಿ ಲೀ ಅಲ್ಲಿಗೆ ಓಡುತ್ತಾ ಬಂದು ಕಾವ್ನ ತಡೆಯಲು ತುಂಬಾನೇ ಪ್ರಯತ್ನಿಸುತ್ತಾನೆ. ಇಲ್ಲಿ ಕಾವ್ ಮತ್ತು ಲೀ ನಡುವೆ ಫೈಟ್ ಶುರುವಾಗುತ್ತೆ. ಇವರನ್ನು ತಡೆಯಲು ಹೋದ ಪ್ಯಾಸೆಂಜರ್ ನೀರಿಗೆ ಬೀಳ್ತಾನೆ. ಅದೇ ಕ್ಷಣ ಅಲ್ಲಿಗೆ ಮೊಸಳು ಬಂದು ಅವನನ್ನು ಕೊಂದು ಬಿಡುತ್ತೆ. ನಂತರ ಅದು ಕಿನಾರೆಗೆ ಬಂದು ಇನ್ನೊಬ್ಬ ಪ್ರಯಾಣಿಕನನ್ನು ಕಚ್ಚಿಕೊಂಡು ಗುಳುಂ ಸ್ವಾಹ ಮಾಡಿಬಿಡುತ್ತೆ. ಇದನ್ನೋಡಿ ಎಲ್ಲರೂ ಹೆದರಿಬಿಡ್ತಾರೆ. ಬದುಕಿದೆಯೋ ಬಡ ಜೀವ ಅನ್ನುತ್ತಾ ಕಾಡಿನತ್ತ ಓಡಲು ಆರಂಭಿಸುತ್ತಾರೆ. ನಂತರ ಲಿನ್ ಚಂಗ್ ಮತ್ತು ಜೋ, ಈ ಹುಡುಗನ ಹೆಸರು ಜೋ ಆಗಿರುತ್ತೆ, ಇವರು ಮೂವರು ಕಿನಾರೆ ಬಳಿ ತಲುಪಿದಾಗ ಅಲ್ಲಿ ಯಾರು ಕೂಡ ಇರಲಿಲ್ಲ. ಇದನ್ನೋಡಿ ಜೋ ಮತ್ತು ಚಂಗ್ ಅನಿಸುತ್ತೆ ಆ ಜೈಂಟ್ ಕ್ರೊಕೊಡೈಲ್ ಎಲ್ಲರನ್ನೂ ಕೊಂದು ಬಿಟ್ಟಿದೆ ಅಂತ. ಆದರೆ ಲಿನ್ ನೆಲವನ್ನು ಗಮನಿಸುತ್ತಾ ಹೇಳ್ತಾನೆ, ನಾವು ಕಾಡಿನಲ್ಲಿ ನೋಡಿದಂತ ದೈತ್ಯ ಹೆಜ್ಜೆಗುರುತುಗಳು ಇಲ್ಲಿ ಕಾಣಿಸುತ್ತಿಲ್ಲ, ಇಲ್ಲಿ ಕಾಣಿಸುತ್ತಿರುವುದು ಕೇವಲ ಸಣ್ಣ ಹೆಜ್ಜೆಗುರುತುಗಳು. ಇಲ್ಲಿದ್ದವರ ಪ್ರಯಾಣಿಕರ ಹೆಜ್ಜೆಗುರುತು ನೋಡಿದರೆ ಅನಿಸುತ್ತೆ ಅವರೆಲ್ಲರೂ ಕಾಡಿಗೆ ಓಡಿ ಹೋಗಿದ್ದಾರೆ ಅಂತ. ಅವನ ಮಾತು ಕೇಳಿ ಇಬ್ಬರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಲಿನ್ ಚಾಂಗ್ ಮತ್ತು ಜೋನೊಂದಿಗೆ ಲಿನ್ನಿನ ಹುಡುಕಲು ಹಾಗೆ ಉಳಿದವರನ್ನು ಕೂಡ ಹುಡುಕಲು ಕಾಡಿನತ್ತ ಹೊರಟು ಬಿಡುತ್ತಾನೆ. ನಂತರ ನಾವು ಲಿನ್ನಿನ ನೋಡ್ತೇವೆ, ಅವಳು ಉಳಿದವರೊಂದಿಗೆ ಓಡುತ್ತಿದ್ದಳು. ಯಾಕೆಂದರೆ ಅವರ ಹಿಂದೆ ಒಂದು ಕ್ರೊಕೊಡೈಲ್ ಬಿದ್ದಿತ್ತು, ಅದು ಅವರನ್ನು ಅಟ್ಟಿಸಿಕೊಂಡು ಹೋಗುತ್ತಿತ್ತು. ಓಡುತ್ತಿರುವಾಗ ಏರ್ ಹೋಸ್ಟೆಸ್ ಕೆಳ ಬೀಳ್ತಾಳೆ. ಕಾವಳಿ ಹೆಲ್ಪ್ ಮಾಡು ಅಂದರು, ಅವನು ಅವಳಿಗೆ ಹೆಲ್ಪ್ ಮಾಡಲ್ಲ. ಇದರಿಂದಾಗಿ ಕ್ರೊಕೊಡೈಲ್ ಅವಳನ್ನು ಕೊಂದು ತಿಂದು ಬಿಡುತ್ತೆ. ಇದನ್ನೋಡಿ ಎಲ್ಲರೂ ಹೆದರಿ ಬಿಡುತ್ತಾರೆ, ನಾವು ಈ ಮೊಸಳಿಗೆ ಭೂರಿ ಭೋಜನ ಆಗಬಾರದು ಅಂತ. ಎಲ್ಲರೂ ಓಡುತ್ತಾ ಒಂದು ಸೇಫ್ ಜಾಗದತ್ತ ಬರುತ್ತಾರೆ. ಅಲ್ಲಿ ಅವರಿಗೆ ಕುಡಿಯಲು ಶುಭ್ರ ನೀರು ಸಿಗುತ್ತೆ. ಎಲ್ಲರೂ ಸಾಕಷ್ಟು ನೀರು ಕುಡಿದು ಅವರ ಬಾಯಾರಿಕೆಯನ್ನು ತಣಿಸಿಕೊಳ್ತಾರೆ. ಲೀಗೆ ಯಾರೋ ಕೂಗಿದಂತೆ ಯಾರೋ ಬರುತ್ತಿರೋ ಸದು ಕೇಳುತ್ತೆ. ಎಲ್ಲರಿಗೂ ಶಾಂತವಾಗಿರಲು ಹೇಳ್ತಾನೆ. ಆದರೆ ಅಲ್ಲಿಗೆ ಬರುತ್ತಿದ್ದದ್ದು ಬೇರೆ ಯಾರೋ ಆಗಿರದೆ ಲಿನ್ ಚಂಗ್ ಮತ್ತು ಜೋ ಆಗಿದ್ದರು. ಇವರನ್ನು ನೋಡಿ ಎಲ್ಲರಿಗೂ ಮತ್ತಷ್ಟು ಖುಷಿಯಾಗುತ್ತೆ. ಇಂಥ ಮೊಸಳೆಗಳ ದ್ವೀಪದಲ್ಲಿ ನೀವು ಸಿಕ್ಕಿಬಿದ್ರೆ ಏನು ಮಾಡ್ತಿದ್ರು ನನಗಂತೂ ಗೊತ್ತಿಲ್ಲ. ಇವರೆಲ್ಲರ ಪರಿಸ್ಥಿತಿ ಬೋನಿನೊಳಗೆ ಬಿಟ್ಟ ಇಲಿ ಅಂತ ಆಗಿತ್ತು. ಲಿನ್ ಎಲ್ಲರಿಗೂ ಶಾಂತವಾಗಿರಲು ಹೇಳ್ತಾನೆ. ಎಲ್ಲರೂ ಸ್ವಲ್ಪ ಬಾಯಿ ಮುಚ್ಚಿಕೊಂಡು ಸುಮ್ಮನಿರ್ತೀರಾ ಅಂತ ಮೆಲುವಾಗಿ ಹೇಳ್ತಾನೆ. ಯಾಕೆಂದ್ರೆ ಅವನಿಗೆ ಅಲ್ಲೇ ಹತ್ತಿರದಲ್ಲಿ ಜೈಂಟ್ ಕ್ರೊಕೊಡೈಲ್ ಇರುವಂತೆ ಭಾಸವಾಗಿತ್ತು. ಇಲ್ಲಿ ಇವರೆಲ್ಲರೂ ನೋಡಿದಾಗ ಒಬ್ಬ ಪ್ಯಾಸೆಂಜರ್ ಬಂಡೆ ಬಳಿ ಕುಳಿತುಕೊಂಡಿದ್ದ. ಅವನ ಕಾಲಿಗೆ ಗಾಯವಾಗಿತ್ತು, ಅವನ ಕಾಲಬುಡದಲ್ಲೇ ಒಂದು ಕ್ರೊಕೊಡೈಲ್ ಇತ್ತು. ಅವನ ಕಾಲಿನ ಗಾಯದ ರಕ್ತ ಆ ಕ್ರೊಕೊಡೈಲ್ ಮೇಲೆ ಬಿದ್ದು ಅದು ಎಚ್ಚರಗೊಳ್ಳುತ್ತೆ. ಮೊಸಳೆ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ಭೂರಿ ಭೋಜನ ಸಿಕ್ಕಿತ್ತು. ಸಿಕ್ಕಿತ್ತು ಇವತ್ತು ಭೂರಿ ಭೋಜನ ಅಂದುಕೊಂಡು ಆ ಪ್ಯಾಸೆಂಜರ್ ನ ಕಚ್ಚನೆ ಕಚ್ಚಿ ತಿಂದು ಬಿಡುತ್ತೆ. ಆ ಪ್ಯಾಸೆಂಜರ್ ನ ಉಳಿಸಿಕೊಳ್ಳಲು ಅವರಿಗೆ ಸಾಧ್ಯವಾಗಲ್ಲ, ಅವರು ಏನೂ ಕೂಡ ಮಾಡಲು ಸಾಧ್ಯವಿರಲ್ಲ. ಇಲ್ಲಿ ಎಲ್ಲರಿಗೂ ಜೀವ ಬಾಯಿಗೆ ಬಂದಂತೆ ಆಗಿತ್ತು. ಎಲ್ಲರೂ ಹೆದರಿ ಅಲ್ಲಿಂದ ದಿಕ್ಕಾಪಾಲಾಗಿ ಓಡಲು ಆರಂಭಿಸುತ್ತಾರೆ. ಹೇಗೂ ಕಷ್ಟದಲ್ಲಿ ಆ ಜಾಯಿಂಟ್ ಕ್ರೊಕೊಡೈಲ್ ನಿಂದ ತಪ್ಪಿಸಿಕೊಳ್ಳುತ್ತಾ ಕಾಡಿನಲ್ಲಿ ಕಳೆದು ಹೋಗ್ತಾರೆ. ಇಲ್ಲಿ ಲೀನಿ ಹೇಳ್ತಾಳೆ, ನಮ್ಮ ಫೋನಲ್ಲಿ ಸಿಗ್ನಲ್ ಇಲ್ಲ, ಆದರೆ ನಾವು ಫೋನ್ ನ ಕಂಪಸ್ ಅನ್ನು ಯೂಸ್ ಮಾಡಬಹುದು. ಇಲ್ಲಿಯ ಮರಗಳ ಮೇಲೆ ಗುರುತನ್ನು ಮಾಡಿ ಇಲ್ಲಿಂದ ಹೋಗಬಹುದು, ನಮಗೆ ಏನಾದರೂ ಹೆಲ್ಪ್ ಸಿಗಬಹುದು, ನಾವು ಪ್ರಯತ್ನ ಮಾಡಬೇಕು ಅಂತಾಳೆ.
ಆದರೆ ಅವಳ ಮಾತಿಗೆ ಲಿನ್ ಒಪ್ಪಿಕೊಳ್ಳಲ್ಲ. ಎಲ್ಲರನ್ನೂ ಅವನ ಹಿಂದೆ ಬರಲು ಹೇಳ್ತಾನೆ. ಇದನ್ನು ಕೇಳಿ ಲಿನ್ಗೆ ತುಂಬಾನೇ ಸಿಟ್ಟು ಬರುತ್ತೆ. ನಂತರ ಎಲ್ಲರೂ ಲಿನ್ ನೊಂದಿಗೆ ಸೋಲ್ಜರ್ ನಿರ್ಮಿಸಿದ್ದ ಕ್ಯಾಬಿನ್ ಅತ್ತ ಹೋಗ್ತಾರೆ. ಲಿನ್ಗೆ ಹಟ್ ಆ ಕ್ಯಾಬಿನ್ ನಲ್ಲಿ ಕೆಲವು ಬುಲೆಟ್ಸ್ ಹಾಗೆ ಗ್ರೆನೇಡ್ ಸಿಗುತ್ತೆ. ಇಲ್ಲಿ ಲಿನ್ನ ಕೈಗೆ ಗಾಯವಾಗಿತ್ತು. ಅದನ್ನು ನೋಡಿ ಲಿನ್ನಿ ಅಂದರೆ ಈ ಅವನಿಗೆ ಬುಲೆಟ್ ಅನ್ನು ಕೊಡ್ತಾಳೆ. ಆ ಗನ್ ಬುಲೆಟ್ ನಿಂದ ಗನ್ ಪೌಡರ್ ತೆಗೆದು ಅವನು ಗಾಯಕ್ಕೆ ಹಾಕಿಕೊಳ್ತಾನೆ. ಚಾಂಗ್ ಬಳಿ ಅದನ್ನು ಬೆಂಕಿಯಿಂದ ಹೊತ್ತಿಸಲು ಹೇಳ್ತಾನೆ. ಇದರಿಂದ ಅವನಿಗೆ ತುಂಬಾನೇ ನೋವಾಗುತ್ತೆ. ಆದರೆ ಇನ್ಫೆಕ್ಷನ್ ಹರಡಲು ಸಾಧ್ಯವಿರಲಿಲ್ಲ. ನಂತರ ರಾತ್ರಿಯಾಗುತ್ತೆ. ರಾತ್ರಿ ವೇಳೆ ಎಲ್ಲರೂ ಏರೋಪ್ಲೇನ್ ನಿಂದ ಉಳಿದ ಅದರಿಂದ ಸಿಕ್ಕ ಆಹಾರವನ್ನು ತಿನ್ನಲು ಆರಂಭಿಸುತ್ತಾರೆ. ಲಿನ್ ಎಲ್ಲರೊಂದಿಗೆ ಸೇರಿಕೊಂಡು ಮರಗಳಿಗೆ ಟಿನ್ ಡಬ್ಬವನ್ನು ಕಟ್ಟಿಬಿಡುತ್ತಾನೆ. ಯಾಕೆಂದರೆ ಯಾರಾದರೂ ಬಂದರೆ ಅವರಿಗೆ ತಿಳಿಯಲಿ ಅಂತ. ಇಲ್ಲಿ ಲಿನ್ ಈ ಬಳಿ ನೀನು ಸಿಗರೆಟ್ ಸೇದಲು ಮತ್ತೆ ಆರಂಭಿಸಿದ್ಯಾ ಅಂತ ಕೇಳ್ತಾನೆ. ಲಿನ್ ತುಂಬಾನೇ ಸಿಟ್ಟುಕೊಂಡು ಅಲ್ಲಿಂದ ಹೋಗ್ತಾಳೆ. ಯಾಕೆಂದರೆ ತುಂಬಾನೇ ವರ್ಷ ಅವಳು ಮಾಮ್ನೊಟ್ಟಿಗೆ ಒಟ್ಟಿಗಿದ್ದಳು. ಅವರಿಗೆ ಲಿನ್ ಅವಶ್ಯಕತೆ ಇದ್ದಾಗ ಲಿನ್ ಅವರೊಟ್ಟಿಗೆ ಇರಲೇ ಇಲ್ಲ. ಇದೇ ಕಾರಣದಿಂದ ಈ ಯಾವಾಗಲೂ ಕೂಡ ಅವಳ ಡ್ಯಾಡ್ನ ಮೇಲೆ ಸಿಟ್ಟಾಗುತ್ತಿದ್ದಳು. ಇಲ್ಲಿ ರಾತ್ರಿ ವೇಳೆ ಕ್ಯಾಬಿನ ಹೊರಗಡೆ ಜೂನ ಮೇಲೆ ಒಂದು ಸ್ಕೆಲಿಟನ್ ಬೀಳುತ್ತೆ. ಜೂ ಹೆದರ್ ಕಂಗಾಲಾಗಿ ಬಿಡ್ತಾನೆ. ಇದು ಅದೇ ಪೈಲಟ್ನದ್ದಾಗಿತ್ತು. ಅವನು ಮೂವಿಯ ಶೂರಿನಲ್ಲಿ ತಪ್ಪಿಸಿಕೊಂಡು ಕಾಡಿನೊಳಗೆ ಪ್ರವೇಶಿಸಿದ್ದ. ಇಲ್ಲಿ ಲಿನ್ ಮತ್ತು ಜೋಗ ಅನಿಸುತ್ತೆ ಅವನನ್ನು ಕ್ರೊಕೊಡೈಲ್ ತಿಂದಿಲ್ಲ ಅಂತ. ಅಸಲಿಗೆ ಸೋಲ್ಜರ್ ಯಾವುದೋ ಪ್ರಾಣಿಗೆ ಸಿಕ್ಕಿ ಸತ್ತು ಹೋಗಿದ್ದ. ಇವರಿಬ್ಬರು ಅವನ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ. ಮರುದಿನ ಮುಂಜಾನೆ ನಾವು ಲಿನ್ನ ನೋಡ್ತೇವೆ. ಅವನು ಅವನ ಫ್ಯಾಮಿಲಿ ಫೋಟೋ ನೋಡ್ತಾ ತುಂಬಾನೇ ಇಮೋಷನಲ್ ಆಗಿಬಿಡ್ತಾನೆ. ಅವನ ಮಗಳನ್ನು ನೋಡಲು ಹೋಗ್ತಾನೆ. ಆದ್ರೆ ಅವಳು ಚೆಂಗ್ನೊಂದಿಗೆ ನಿದ್ರಿಸಿದ್ದಳು. ಲಿನ್ ಅವಳನ್ನು ಡಿಸ್ಟರ್ಬ್ ಮಾಡಲ್ಲ. ಹೀಗಾಗಿ ಕಾರಿನಿಂದ ಹಣ್ಣನ್ನು ತರಲು ಹೋಗ್ತಾನೆ. ಇನ್ನೊಂದು ಕಡೆ ನಾವು ಕಾ ಮತ್ತು ಒಬ್ಬಳು ಹುಡುಗನ್ನು ನೋಡ್ತೇವೆ. ಈ ಹುಡುಗಿ ಬೇರೆ ಯಾರಲ್ಲ, ವಿಡಿಯೋ ತೆಗೆಯುವಂತ ಹುಚ್ಚಿ ಇರುವವಳು. ಇವರಿಬ್ಬರು ಕಾಡಿನಲ್ಲಿ ಅಲೆಯುತ್ತಾ ಒಂದು ಜಾಗವನ್ನು ತಲುಪ್ತಾರೆ. ಇಲ್ಲಿ ಈ ಹುಡುಗಿ ಫೋನಲ್ಲಿ ಬ್ಲಾಗ್ ಶೂಟ್ ಮಾಡಲು ಆರಂಭಿಸ್ತಾಳೆ. ಇಲ್ಲಿ ಅವಳ ಫೋನ್ನ ಬ್ಯಾಟರಿ ಡೆಡ್ ಆಗುತ್ತೆ. ಈ ಹುಡುಗಿ ಈಗ ಕಾಲ ಬುಡದಲ್ಲಿದ್ದ ಗ್ರೀನ್ ಲಿಕ್ವಿಡ್ ಮೇಲೆ ಕಾಲಿಟ್ಟು ಬಿಡ್ತಾಳೆ. ಇದೊಂದು ಹಸಿರು ಕಲರ್ನ ದ್ರಾವಣವಾಗಿತ್ತು. ಆ ಅಂಟು ದ್ರವವನ್ನು ತೆಗೆಯಲು ಹೋಗಿ ಅವಳ ಬಾಡಿ ಫುಲ್ ಅಂಟು ದ್ರವವಾಗುತ್ತೆ. ಅದನ್ನು ವಾಶ್ ಮಾಡಲು ನೀರು ಇರುವ ಕಡೆ ಹೋಗಲು ಪ್ರಾರಂಭಿಸ್ತಾಳೆ. ಇಲ್ಲಿ ತಿಳಿಯುತ್ತೆ ಈ ಲಿಕ್ವಿಡ್ ಬೇರೆ ಯಾವುದಾಗಿರದೆ ಜೈಂಟ್ ಸ್ಪೈಡರ್ಸ್ಗಳ ಮೊಟ್ಟೆಯದಾಗಿತ್ತು. ನಂತರ ಈ ಮತ್ತು ಚಾಂಗ್ ಎಚ್ಚರಗೊಳ್ತಾರೆ. ಅವರು ನೋಡಿದಾಗ ಅವರ ನಾಲ್ಕು ಕಡೆಯಲ್ಲೂ ಭಯಾನಕವಾದ ದೈತ್ಯ ಜಡಗಳು ನಿದ್ರಿಸುತ್ತಿದ್ದವು. ಇಲ್ಲಿಬ್ಬರು ಸದ್ದಿಲ್ಲದೆ ಎಲ್ಲರನ್ನು ಎಚ್ಚರಿಸ್ತಾರೆ. ಅವರೆಲ್ಲರಿಗೆ ಆ ದೈತ್ಯ ಜಡಗಳನ್ನು ನೋಡಿ ಆಶ್ಚರ್ಯವಾಗಿತ್ತು. ಹಾಗೆ ಜೀವ ಬಾಯಿಗೆ ಬಂದಂತೆ ಆಗಿತ್ತು. ಅತ್ತ ದರಿಯಾದರೆ ಇತ್ತ ಪುಲಿ ಅಂತ ಆಗಿತ್ತು. ಮೊದಲೇ ಅಪಾಯದಿಂದ ತಪ್ಪಿಸಿಕೊಂಡವರು ಈಗ ಮತ್ತೊಂದು ಅಪಾಯದಲ್ಲಿ ಸಿಲುಕಿದ್ದರು. ಎಲ್ಲರೂ ಸದ್ದಿಲ್ಲದೆ ಅಲ್ಲಿಂದ ಚುಪ್ಚಾಪಾಗಿ ಹೋಗಲು ತೀರ್ಮಾನಿಸ್ತಾರೆ. ಆದರೆ ಈ ಒಪ್ಪಿಕೊಳ್ಳಲ್ಲ. ಅವಳಿಗೆ ಅವಳ ಡ್ಯಾಡ್ನ ಚಿಂತೆಯಾಗುತ್ತೆ. ಎಲ್ಲರೂ ಅವಳಿಗೆ ಸಮಜಾಯಿಸ್ತಾರೆ. ನಿನ್ನ ಡ್ಯಾಡ್ ಹೊರಗಡೆ ಹೋಗಿದ್ದಾರೆ, ಅವರು ತುಂಬಾನೇ ಸೇಫ್ ಆಗಿದ್ದಾರೆ. ಇಲ್ಲಿ ಆ ಜಾಯಿಂಟ್ ಸ್ಪೈಡರ್ಗಳು ಆ ಭಯಾನಕವಾದ ಜೇಡಗಳು ನಿದ್ರಿಸಿದ್ದವು. ಎಲ್ಲರೂ ಸದ್ದಿಲ್ಲದೆ ಚುಪ್ಚಾಪಾಗಿ ಆ ಜಾಲದಿಂದ ಹೊರಬರ್ತಾರೆ. ಇಲ್ಲೊಬ್ಬನ ಶರ್ಟ್ ಆ ಜೇಡರ ಬಲೆಯಲ್ಲಿ ಸಿಲುಕಿಕೊಳ್ಳುತ್ತೆ. ಅವರು ಅವನ ಶರ್ಟ್ ಅನ್ನು ತೆಗೆದು ಬರಲು ಹೇಳ್ತಾರೆ. ಹೀಗಾಗಿ ಅವನು ಶರ್ಟ್ ಅನ್ನು ತೆಗೆದು ಬರಬೇಕಾಗುತ್ತೆ. ಒಬ್ಬ ಹುಡುಗ ಮರದ ಬಳಿ ನಿದ್ರಿಸಿದ್ದ. ಅವನನ್ನು ಎಚ್ಚರಿಸಲು ಚೆಂಗ್ ಹೋಗ್ತಾನೆ. ಆದರೆ ಇಲ್ಲೊಬ್ಬ ಹುಡುಗ ಬೇಗನೆ ಓಡಲು ಪ್ರಾರಂಭಿಸ್ತಾನೆ. ಓಡುತ್ತಾ ಹೋದವನು ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಬಿಡ್ತಾನೆ. ಇದರಿಂದಾಗಿ ಆ ಜಾಯಿಂಟ್ ಸ್ಪೈಡರ್ಸ್ಗಳು ಎಚ್ಚರಗೊಂಡು ಬಿಡುತ್ತವೆ. ಆ ಜೇಡಗಳು ನೋಡಲೇ ಭಯಂಕರವಾಗಿದ್ದವು. ಆ ಹುಡುಗನನ್ನು ಕೊಂದು ತಿಂದು ಬಿಡುತ್ತವೆ. ಈಗ ಎಲ್ಲರೂ ಅವರ ಜೀವ ಉಳಿಸಿಕೊಳ್ಳಲು ಅಲ್ಲಿಂದ ಓಡಲು ಪ್ರಾರಂಭಿಸುತ್ತಾರೆ. ಕಾಲೆಡವಿ ಲೀ ಮತ್ತು ಜಿಂಜಿಯನ್ ಬಿದ್ದು ಬಿಡ್ತಾರೆ. ಅವರನ್ನು ದೈತ್ಯ ಜೇಡ ಕೊಲ್ಲಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಬಂದ ಜೋ ಒಂದು ಕಲ್ಲಿನಿಂದ ಆ ಜಾಯಿಂಟ್ ಸ್ಪೈಡರ್ಗೆ ಹೊಡೆದು ಬಿಡ್ತಾನೆ. ಇದರಿಂದಾಗ ಆ ಜಾಯಿಂಟ್ ಸ್ಪೈಡರ್ ಲೀ ಮತ್ತು ಜಿಂಜೆಯನ್ನ ಬಿಟ್ಟು ಅವನ ಹಿಂದೆ ಹೋಗುತ್ತೆ. ಜೂ ಆ ಸ್ಪೈಡರ್ ನಿಂದ ತಪ್ಪಿಸಿಕೊಂಡು ಓಡಲು ಪ್ರಾರಂಭಿಸ್ತಾನೆ. ಇದೇ ಸಂದರ್ಭ ಅವಕಾಶ ಬಳಸಿ ಎಲ್ಲರೂ ಅಲ್ಲಿಂದ ಓಡಲು ಆರಂಭಿಸ್ತಾರೆ. ಆ ಜೈಂಟ್ ಸ್ಪೈಡರ್ಸ್ಗಳಿಂದ ಹೇಗೂ ತಪ್ಪಿಸಿಕೊಂಡು ಒಂದು ಜಾಗದಲ್ಲಿ ಅವಿತುಕೊಳ್ತಾರೆ. ಆದರೆ ಆ ಭಯಾನಕ ಜಡಗಳು ಈಗಲೂ ಅವರ ಸುತ್ತಲೂ ಇದ್ದವು. ಈಗಲ್ಲಿಗೆ ಈ ಡ್ಯಾಡ್ ಲಿನ್ ಅವಳನ್ನು ಹುಡುಕುತ್ತಾ ಬರ್ತಾನೆ. ಅವನಿಗೆ ತಿಳಿಯುತ್ತೆ ಜೈಂಟ್ ಸ್ಪೈಡರ್ಸ್ಗಳು ಅವರ ಮಗಳು ಈಯನ್ನು ಹಾಗೆ ಉಳಿದವರನ್ನು ಸುತ್ತುವರೆದಿರುವುದು. ಹೀಗಾಗಿ ಅವನು ಸದ್ದು ಮಾಡಿ ಆ ಜೈಂಟ್ ಸ್ಪೈಡರ್ಸ್ಗಳು ಅವನ ಹಿಂದೆ ಬರುವಂತೆ ಮಾಡ್ತಾನೆ. ಉಳಿದವರನ್ನು ಅಲ್ಲಿಂದ ತಪ್ಪಿಸಿಕೊಳ್ಳಲು ಹೇಳ್ತಾನೆ. ಆ ಜೈಂಟ್ ಸ್ಪೈಡರ್ಸ್ಗಳು ಅವನ ಹಿಂದೆ ಹೋದಾಗ ಉಳಿದವರು ಅಲ್ಲಿಂದ ನಿಧಾನವಾಗಿ ತಪ್ಪಿಸಿಕೊಳ್ತಾರೆ. ಲಿನ್ ಓಡುತ್ತಾ ಓಡುತ್ತಾ ಕ್ಯಾಬಿನ್ ಬಳಿಗೆ ತಲುಪ್ತಾನೆ. ಜಾಯಿಂಟ್ ಸ್ಪೈಡರ್ಸ್ಗಳು ಅವನ ಹಿಂದೆ ಬಂದಾಗ ಟಿನ್ ಡಬ್ಬವನ್ನು ಜೋರಾಗಿ ಸದ್ದು ಮಾಡಿ ಕ್ಯಾಬಿನ್ ಹತ್ತ ಬಿಸಾಡಿಬಿಡ್ತಾನೆ. ನಂತರ ಅಲ್ಲೇ ಹತ್ತಿರದಲ್ಲಿ ಅವಿತುಕೊಳ್ತಾನೆ. ಈ ಸ್ಪೈಡರ್ಸ್ಗಳು ಓಡುತ್ತಾ ಕ್ಯಾಬಿನ್ ಹತ್ತ ಹೋಗಿಬಿಡ್ತವೆ. ಲಿನ್ ಇರೋಲಿಗೆ ಜೋ ಕೂಡ ಬಂದುಬಿಡ್ತಾನೆ. ಇವನನ್ನು ಭೇಟಿಯಾಗಿ ಲಿನ್ನಿಯಲ್ಲಿ ಖುಷಿಯಾಗ್ತಾನೆ. ಇಲ್ಲಿ ಸ್ಪೈಡರ್ಸ್ಗಳು ಹುಡುಕಾಡಿ ಹೊರಟು ಹೋಗಿದ್ದವು. ಲಿನ್ ಮತ್ತು ಜೋ ಇಬ್ಬರು ಕ್ಯಾಬಿನ್ನ ಒಳಗೆ ಹೋಗ್ತಾರೆ. ಆದರೆ ಕ್ಯಾಬಿನ ಮೇಲೆ ಈಗಲೂ ಒಂದು ಜಾಯಿಂಟ್ ಸ್ಪೈಡರ್ ಎಲ್ಲಿಂದಲೋ ಬಂದು ಸೇರಿಕೊಂಡಿತ್ತು. ಅದು ಇವರ ಮೇಲೆ ದಾಳಿ ಮಾಡುತ್ತೆ. ಸ್ಪೈಡರ್ ಅಟ್ಯಾಕ್ನಿಂದ ಜೂ ಪ್ರಾಣ ಕಳೆದುಕೊಳ್ತಾನೆ. ಅವನ ಮೃತ್ಯುವಿನಿಂದ ಲಿನ್ಗೆ ತುಂಬಾನೇ ದುಃಖವಾಗುತ್ತೆ. ಈಗ ಲಿನ್ ಹೇಗಾದರೂ ಆ ಜಾಯಿಂಟ್ ಸ್ಪೈಡರ್ಸ್ಗಳೊಂದಿಗೆ ಹೊಡೆದಾಡಲು ತೀರ್ಮಾನಿಸ್ತಾನೆ. ಇಲ್ಲಿ ಜಾಯಿಂಟ್ ಸ್ಪೈಡರ್ ಲಿನ್ನ ತುಂಬಾನೇ ಗಾಯಗೊಳಿಸುತ್ತೆ. ಆದರೂ ಹೇಗೋ ಲಿನ್ನ ಜಾಯಿಂಟ್ ಸ್ಪೈಡರ್ ನಿಂದ ತಪ್ಪಿಸಿಕೊಳ್ತಾನೆ. ಕ್ಯಾಬಿನ್ನಿಂದ ಹೊರಬರುತ್ತಾ ಅವನ ಕೈಲಿದ್ದ ಒಂದು ಗ್ರಾನೇಡ್ನ ಜಾಯಿಂಟ್ ಸ್ಪೈಡರ್ನತ್ತ ಎಸೆಯುತ್ತಾನೆ. ಇಲ್ಲಿ ಆ ಜಾಯಿಂಟ್ ಸ್ಪೈಡರ್ ಡಮಾರ್ ಆಗಿಬಿಡುತ್ತೆ. ಅದರ ಪ್ರಾಣ ಹೋಗಿತ್ತು.
ಇಲ್ಲಿ ಲಿನ್ನ ಜೀವ ಉಳಿದಿತ್ತು. ಇಲ್ಲಿ ಲಿನ್ನ ಸ್ಪೈಡರ್ನ ಒಂದು ಕಾಲನ್ನು ಕಟ್ ಮಾಡಿ ಇಟ್ಕೊಳ್ತಾನೆ. ಇದು ಒಂದು ತರಹದ ಟೆಂಟೆಕಲ್ಸ್ ತರನೇ ಆಗಿತ್ತು. ಇನ್ನೊಂದು ಕಡೆ ಈ ಚೆಂಗ್ ಮತ್ತು ಉಳಿದವರೊಂದಿಗೆ ಮುಂದುವರಿತಿದ್ದಳು. ದಾರಿಯಲ್ಲಿ ಸಿಕ್ಕ ಸಣ್ಣ ನೀರಿನ ಹಳ್ಳವನ್ನು ದಾಟ್ತಿರುವಾಗ ಒಂದು ಕ್ರೊಕೊಡೈಲ್ ಅವರ ಮೇಲೆ ದಾಳಿ ಮಾಡುತ್ತೆ. ಈನ ಕೊಲ್ಲಲು ಅದು ಮುಂದುವರಿತಿತ್ತು. ಇದನ್ನು ನೋಡಿ ಚೆನ್ ತನ್ನ ಚಾಕುನಿಂದ ಆ ಕ್ರೊಕೊಡೈಲ್ನ ಕೊಲ್ಲಲು ಮುಂದೆ ಹೋಗ್ತಾನೆ. ಆದರೆ ಅವನ ಕಾಲು ಮರದ ಬೆಳೆಯಲ್ಲಿಗೆ ಸಿಕ್ಕಿ ಅವನು ಕೆಳ ಬೀಳ್ತಾನೆ. ಇನ್ನೇನು ಅವನನ್ನು ಕ್ರೊಕೊಡೈಲ್ ತಿಂದು ಮುಗಿಸಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಲಿನ್ ಬಂದ್ಬಿಡ್ತಾನೆ. ಹೇಗೂ ಕಷ್ಟದಲ್ಲಿ ಚೆಂಗ್ನ ಆ ಕ್ರೊಕೊಡೈಲ್ನಿಂದ ಬಚಾವ್ ಮಾಡ್ತಾನೆ. ಇದನ್ನು ನೋಡಿ ಈ ತುಂಬಾನೇ ಖುಷಿಯಾಗಿ ಬಿಡ್ತಾಳೆ. ಅವಳ ಡ್ಯಾಡ್ನ ಅಪ್ಪಿಕೊಳ್ತಾಳೆ. ಇಲ್ಲಿ ಲಿನ್ ಮತ್ತು ಲಿನ್ನಿ ನಡುವಿನ ತಪ್ಪು ಕಲ್ಪನೆಗಳು ದೂರವಾಗಿ ಬಿಡುತ್ತೆ. ಅವರಿಬ್ಬರ ನಡುವಿನ ಸೆಟ್ಟು ಕಮ್ಮಿಯಾಗುತ್ತೆ. ನಂತರ ನಾವು ಕಾ ಮತ್ತು ಆ ಹುಡುಗನ ನೋಡ್ತೇವೆ. ಇವರಿಬ್ಬರು ನೀರು ಹರಿಯುವಂತ ಜಾಗದಲ್ಲಿದ್ದರು. ಅಲ್ಲಿ ಆ ಹುಡುಗಿ ಅವಳ ಮೇಲೆ ಬಿದ್ದ ಅಂಟು ದ್ರವವನ್ನು ತೆಗೆಯಲು ಪ್ರಯತ್ನ ಮಾಡುತ್ತಿದ್ದಳು. ಆದರೆ ಅಲ್ಲಿಗೆ ಇನ್ನೊಂದು ಭಯಂಕರ ಮೊಸಳೆ ಬಂದುಬಿಡುತ್ತೆ. ಅದು ಆ ಹುಡುಗಿಯ ಮೇಲೆ ದಾಳಿ ಮಾಡುತ್ತೆ. ಇಲ್ಲಿ ಹುಡುಗಿ ಕಾವ್ ಬಳಿ ಹೆಲ್ಪ್ ಕೇಳ್ತಾಳೆ, ಪ್ಲೀಸ್ ಹೆಲ್ಪ್ ಮಾಡು ಅಂತ. ಆದರೆ ಕಾವ್ ಅವಳಿಗೆ ಹೆಲ್ಪ್ ಮಾಡಲ್ಲ. ಅವನ ಜೀವ ಉಳಿಸಿಕೊಂಡು ಅಲ್ಲಿಂದ ಓಡಿಬಿಡ್ತಾನೆ. ಇದರಿಂದಾಗಿ ಈ ಹುಡುಗಿ ಅಂತ್ಯವಾಗಿತ್ತು. ನಂತರ ನಾವು ಲಿನ್ನ ನೋಡ್ತೇವೆ. ಲಿನ್ ಎಲ್ಲರೊಂದಿಗೆ ಆರ್ಮಿಯ ಕ್ರ್ಯಾಶ್ ಆದ ಪ್ಲೇನ್ ಬಳಿಗೆ ಬರ್ತಾನೆ. ಇಲ್ಲಿ ಅವರಿಗೆ ಕ್ರ್ಯಾಶ್ ಆದ ಮಿಲಿಟರಿ ಏರೋಪ್ಲೇನ್ ನ ವಸ್ತುಗಳಿಂದ ತಿಳಿಯುತ್ತೆ. ಆ ಪ್ಲೇನ್ ನಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತಿದ್ದರು ಅಂತ. ಅದರ ರೇಡಿಯೇಷನ್ ಇಂದಾಗಿ ಐಲ್ಯಾಂಡ್ ಒಳಗಿನ ಜೀವಿಗಳು ಕೆಲವೊಂದು ಮ್ಯೂಟೆಂಟ್ ಆಗಿಬಿಟ್ಟಿದ್ದವು. ಅಂದರೆ ಅದರ ಜೆನೆಟಿಕ್ಸ್ ನಲ್ಲಿ ಬದಲಾವಣೆ ಆಗಿತ್ತು. ಇಲ್ಲಿ ಅವರಿಗೆ ಗನ್ ಗ್ರಾನೇಡ್ ಮತ್ತು ರೇಡಿಯೋ ಸಿಗುತ್ತೆ. ಇದೊಂದು ಸ್ಪೆಷಲ್ ತರಹದ ರೇಡಿಯೋ ಆಗಿತ್ತು. ಇದರಿಂದ ಕಾಲ್ ಕೂಡ ಮಾಡಬಹುದಾಗಿತ್ತು. ರೇಡಿಯೋವನ್ನು ಚಾಂಗ್ ಫಿಕ್ಸ್ ಮಾಡ್ತಾನೆ. ರೇಡಿಯೋ ಫಿಕ್ಸ್ ಆದ ನಂತರ ಈ ರೆಸ್ಕ್ಯೂ ಟೀಮ್ನ ಅವರಿಗೆ ಕಾಲ್ ಮಾಡ್ತಾಳೆ. ಎಲ್ಲ ವಿಷಯವನ್ನು ತಿಳಿಸ್ತಾಳೆ. ಇಲ್ಲಿ ರೆಸ್ಕ್ಯೂ ಟೀಮ್ನವರು ಅವರತ್ತ ಹೊರಡುವ ವಿಷಯವನ್ನು ತಿಳಿಸ್ತಾರೆ. ಅದಕ್ಕಾಗಿ ಐಲ್ಯಾಂಡ್ನ ಪಶ್ಚಿಮ ದಿಕ್ಕಿನತ್ತ ಬರಲು ಹೇಳ್ತಾರೆ. ಅಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಆರ್ಮಿಯ ಹೆಲಿಕಾಪ್ಟರ್ ಅವರನ್ನು ಹುಡುಕುತ್ತಾ ಐಲ್ಯಾಂಡ್ನ ಪಶ್ಚಿಮ ದಿಕ್ಕಿನತ್ತ ಬರುತ್ತಿದೆ ಅಂತ. ಹೀಗಾಗಿ ಎಲ್ಲರೂ ಪಶ್ಚಿಮ ದಿಕ್ಕಿನತ್ತ ಹೊರಡಲು ಆರಂಭಿಸ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಾವು ಕಾವನ ನೋಡ್ತೇವೆ. ಅವನು ಮೆಡಿಸಿನ್ ತೆಗೆದುಕೊಳ್ಳುತ್ತಿದ್ದ. ಅವನಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು. ಅವನಿರುವ ಅಲ್ಲಿಗೆ ಈ ಮತ್ತು ಉಳಿದ ಜನರು ಕೂಡ ಬಂದ್ಬಿಡ್ತಾರೆ. ಇಲ್ಲಿ ಈ ಅವನು ಒಬ್ಬನೇ ಇರುವುದನ್ನು ಕಂಡು ಅವನೊಟ್ಟಿಗಿದ್ದ ಹುಡುಗಿ ಬಗ್ಗೆ ಕೇಳ್ತಾಳೆ. ಕಾವ್ ಹೇಳ್ತಾನೆ ಅವಳನ್ನು ಕ್ರೊಕೊಡೈಲ್ ತಿಂದುಬಿಟ್ಟಿತ್ತು ಅಂತ. ಆದರೆ ಲಿನ್ಗೆ ಕಾವ್ ಒಬ್ಬ ಕೆಟ್ಟ ಮನುಷ್ಯ ಎಂದು ತಿಳಿದಿತ್ತು. ಇವನು ಆ ಹುಡುಗನ ಕೊಂದಿದ್ದಾನೆ ಅಂತ ಲಿನ್ಗೆ ಅನಿಸುತ್ತೆ. ಹೀಗಾಗಿ ಲಿನ್ ಈಯಿಂದ ದೂರ ಇರಲು ಕಾವ್ಗೆ ಹೇಳ್ತಾನೆ. ನಂತರ ಎಲ್ಲರೂ ಪಶ್ಚಿಮ ದಿಕ್ಕಿನತ್ತ ತೆರಳುತ್ತಾರೆ. ಆದರೆ ಅವರ ಎದುರಲ್ಲಿ ಒಂದು ನದಿ ಸಿಗುತ್ತೆ. ಅಲ್ಲಿ ಅವರಿಗೆ ಯಾವುದೇ ಅಪಾಯವಾಗಬಹುದಿತ್ತು. ಹೀಗಾಗಿ ಮೊದಲು ಲಿನ್ ಆ ನದಿಯನ್ನು ಪಾರು ಮಾಡ್ತಾನೆ. ಎಲ್ಲವೂ ಸರಿಯಾಗಿದೆ, ಯಾವುದೇ ಅಪಾಯವಿಲ್ಲ ಎಂದು ಅವನಿಗೆ ತಿಳಿದಾಗ ಎಲ್ಲರಿಗೂ ಅವನು ನದಿ ಪಾರು ಮಾಡಲು ಹೇಳ್ತಾನೆ. ಆದರೆ ಎಲ್ಲರೂ ನದಿಯ ಮಧ್ಯೆ ತಲುಪಿದಾಗ ಅಲ್ಲಿಗೂ ಕೂಡ ಆ ಜೈಂಟ್ ಕ್ರೊಕೊಡೈಲ್ ಬಂದ್ಬಿಡುತ್ತೆ. ಎಲ್ಲರೂ ತುಂಬಾನೇ ಹೆದರಿ ಬಿಡ್ತಾರೆ. ಹೇಗೂ ದಡವನ್ನು ತಲುಪ್ತಾರೆ. ಇಲ್ಲಿ ಜಿಂಜಿಯನ್ ಮತ್ತು ಲೀ ನದಿಯಲ್ಲಿ ಉಳಿದುಕೊಂಡಿದ್ದರು. ಜೈಂಟ್ ಕ್ರೊಕೊಡೈಲ್ ವೇಗವಾಗಿ ಅವರತ್ತ ಬರಲು ಆರಂಭಿಸುತ್ತೆ. ಇದು ನೋಡಿಲಿ ಅವನ ವೈಫ್ ಜಿಂಜಿಯನ್ನ ಜೀವ ಉಳಿಸಲು ಅವಳನ್ನು ನದಿಯಿಂದ ಹೊರಗಡೆ ಹೋಗುವಂತ ಮಾಡಲು ಕಳುಹಿಸಿ ಬಿಡ್ತಾನೆ. ತನ್ನ ಪತ್ನಿಗಾಗಿ ಅವನು ತನ್ನ ಜೀವವನ್ನು ತ್ಯಾಗ ಮಾಡಿದ್ದ. ಮರುಕ್ಷಣವೇ ಆ ಜೈಂಟ್ ಕ್ರೊಕೊಡೈಲ್ ವೇಗವಾಗಿ ಬಂದು ಅವನನ್ನು ತಿಂದು ಮುಗಿಸಿ ಬಿಡುತ್ತೆ. ಇದನ್ನು ನೋಡಿ ಜಿಂಜಿಯನ್ ಮತ್ತು ಎಲ್ಲರೂ ತುಂಬಾನೇ ದುಃಖಗೊಂಡು ಬಿಡುತ್ತಾರೆ. ಆ ಜೈಂಟ್ ಕ್ರೊಕೊಡೈಲ್ ನದಿಯಿಂದ ಹೊರಬಂದು ಇವರೆಲ್ಲರ ಮೇಲೆ ದಾಳಿ ಮಾಡುತ್ತೆ. ಎಲ್ಲರೂ ಜೀವ ಉಳಿಸಿಕೊಳ್ಳಲು ಅಲ್ಲಿಂದ ಎದ್ದೇನೋ ಬಿದ್ದೇನೋ ಅಂತ ಅಂದುಕೊಂಡು ಓಡಲು ಪ್ರಾರಂಭಿಸುತ್ತಾರೆ. ಲಿನ್ ಅವನ ಕೈಲಿದ್ದ ಗನ್ನಿಂದ ಜೈಂಟ್ ಕ್ರೊಕೊಡೈಲ್ಗೆ ಶೂಟ್ ಮಾಡ್ತಾನೆ. ಆದರೆ ಆ ಜೈಂಟ್ ಕ್ರೊಕೊಡೈಲ್ ಮುಂದೆ ಆ ಗನ್ ಯೂಸ್ಲೆಸ್ ಆಗಿತ್ತು. ಎಲ್ಲ ಪ್ರಯತ್ನ ವ್ಯರ್ಥವಾಗಿ ಹೋಗುತ್ತೆ. ಓಡುತ್ತಿರುವಾಗ ಕಾವ್ ಕೆಳಗೆ ಬಿದ್ದು ಬಿಡ್ತಾನೆ. ಈ ಅವನನ್ನು ಬಚಾವ್ ಮಾಡಲು ಅವನ ಹತ್ತಿರ ಹೋದಾಗ ಅವನು ಅವಳನ್ನು ಬೀಳಿಸಿ ಅಲ್ಲಿಂದ ಓಡಿ ಹೋಗ್ತಾನೆ. ಜಾಯಿಂಟ್ ಕ್ರೊಕೊಡೈಲ್ ಈಗ ಈ ಬಳಿ ಹೋಗುತ್ತೆ. ಇನ್ನೇನು ಈ ಅನ್ನು ಕೊಲ್ಲಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಅವಳ ಡ್ಯಾಡ್ ಬಂದು ಆ ಕ್ರೊಕೊಡೈಲ್ ಮೇಲೆ ಗುಂಡುಗಳ ಮಳೆಯನ್ನೇ ಸುರಿಸ್ತಾರೆ. ಈಗ ಕ್ರೊಕೊಡೈಲ್ ಈಯನ್ನ ಬಿಟ್ಟು ಕಾವ್ ಕಡೆಗೆ ಹೋಗಲು ಆರಂಭಿಸುತ್ತೆ. ಇಲ್ಲಿ ಕಾವ್ಗೆ ಕ್ರೊಕೊಡೈಲ್ ಬರುತ್ತಿರುವಂತಹ ವಿಷಯ ತಿಳಿದರೂ ಓಡಲು ಸಾಧ್ಯವಾಗಲ್ಲ. ಲಿನ್ ಕ್ರೊಕೊಡೈಲ್ಗೆ ಹಾರಿಸಿದ ಗುಂಡು ಅವನಿಗೂ ತಾಗಿತ್ತು. ಇಲ್ಲಿ ಅವನ ಹಾರ್ಟ್ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗುತ್ತೆ. ಕುಸಿದು ಬಿದ್ದು ಬಿಡ್ತಾನೆ. ಕ್ರೊಕೊಡೈಲ್ ಸಿಕ್ಕಿದ್ದ ಚಾನ್ಸ್ ಅಂತ ಅಂದುಕೊಂಡು ಗಬಕ್ಕನೆ ಕಚ್ಚಿ ಕಚ್ಚಿ ತಿಂದು ಬಿಡುತ್ತೆ. ಇಲ್ಲಿ ಕ್ರೊಕೊಡೈಲ್ ಕಾವನ ತಿಂದು ಹೋಗುತ್ತಿರುವಾಗ ಈ ಕೂಡ ಅದರ ಬಾಲದಲ್ಲಿ ಸಿಲುಕಿಕೊಳ್ತಾಳೆ. ಇದನ್ನ ನೋಡಿ ಲಿನ್ ಒಬ್ಬನೇ ಈನ ಉಳಿಸಿಕೊಳ್ಳಲು ಆ ಕ್ರೊಕೊಡೈಲ್ ಹಿಂದೆ ಹೋಗ್ತಾನೆ. ಈಗ ರಾತ್ರಿಯಾಗಿತ್ತು. ಚೆಂಗ್ಗೆ ಜಿಂಜಿಯನ್ನ ನೋಡಿಕೊಳ್ಳಲು ಹೇಳ್ತಾನೆ. ಇಲ್ಲಿ ಲಿನ್ ಬೇಡವೆಂದರು ಚೆಂಗ್ ಮತ್ತು ಜಿಂಜಿಯನ್ ಅವನ ಹಿಂದೆ ಬರುತ್ತಾರೆ. ಎಲ್ಲರೂ ಆ ಜೈಂಟ್ ಕ್ರೊಕೊಡೈಲ್ ಗುಹೆಯ ಬಳಿಗೆ ಬರ್ತಾರೆ. ಅಲ್ಲಿ ಆ ಜೈಂಟ್ ಕ್ರೊಕೊಡೈಲ್ ನಿದ್ರಿಸುತ್ತಿತ್ತು. ನಾಲ್ಕು ಕಡೆಯಲ್ಲೂ ಆಸ್ತಿ ಪಂಜರಗಳ ರಾಶಿ ಎಲುಬುಗಳಿದ್ದವು. ಇದನ್ನ ನೋಡಿ ಜಿಂಜಿಯನ್ ಗುಹೆಯ ಹೊರಗಡೆ ನಿಂತು ಬಿಡ್ತಾಳೆ. ಲಿನ್ ಒಬ್ಬನ ಸದ್ದು ಮಾಡದೆ ಈ ಬಳಿ ತಲುಪ್ತಾನೆ. ಅವಳು ಈಗಲೂ ಜೀವಂತವಾಗಿದ್ದಾಳು. ಈ ಅವಳ ಡ್ಯಾಡ್ನ ನೋಡಿ ತುಂಬಾನೇ ಖುಷಿಯಾಗಿ ಬಿಡ್ತಾಳೆ. ಅವರು ಗುಹೆಯಿಂದ ಹೊರಗೆ ಬರಬೇಕು ಅನ್ನೋಷ್ಟರಲ್ಲಿ ಆ ಜಾಂಟ್ ಕ್ರೊಕೊಡೈಲ್ ಎಚ್ಚರಗೊಂಡು ಬಿಡುತ್ತೆ. ಇದನ್ನ ನೋಡಿ ಲಿನ್ ಚಾಂಗ್ಗೆ ಜಿಂಜಿಯನ್ ಮತ್ತು ಈನ ಕರೆದುಕೊಂಡು ಅಲ್ಲಿಂದ ಹೋಗಲು ಹೇಳ್ತಾನೆ. ಸ್ವತಃ ತಾನೇ ಗನ್ನನ್ನು ಹಿಡಿದುಕೊಂಡು ಕ್ರೊಕೊಡೈಲ್ಗೆ ಶೂಟ್ ಮಾಡಲು ಆರಂಭಿಸ್ತಾನೆ. ಅದನ್ನು ಡಿಸ್ಟ್ರಾಕ್ಟ್ ಮಾಡಲು ಪ್ರಯತ್ನ ಮಾಡ್ತಾನೆ. ಅದರ ಗಮನ ಸೆಳೆಯಲು ಪ್ರಯತ್ನ ಮಾಡ್ತಾನೆ. ಇಲ್ಲಿ ಚಂಗ್ ಈನ ಕರೆದುಕೊಂಡು ಗುಹೆ ಹೊರಗಡೆ ಬಂದಾಗ ಈನ ಜಿಂಜಿಯನ್ ಬಳಿ ಬಿಟ್ಟು ಲಿನ್ಗೆ ಸಹಾಯ ಮಾಡಲು ಗುಹೆಯ ಒಳಗಡೆ ಹೋಗ್ತಾನೆ. ಲಿನ್ ಆ ಗುಹೆ ಒಳಗೆ ಅವಿತ್ಕೊಂಡಿದ್ದ.
ಆ ಜಾಂಟ್ ಕ್ರೊಕಡೈಲ್ ಅವನನ್ನು ಕೊಲ್ಲಲು ಹೋಗುತ್ತಿತ್ತು. ಲೆನ್ನೆಲೆ ಕಿರಿದಾದ ಗುಹೆಯೊಳಗೆ ಸಿಲುಕಿಕೊಳ್ತಾನೆ. ಅದರೊಳಗೆ ಬರಲು ಆ ಜಾಂಟ್ ಕ್ರೊಕಡೈಲ್ಗೆ ಸಾಧ್ಯವಾಗಲ್ಲ. ಅಲ್ಲಿಗೆ ಬಂದ ಚಂಗ್ ಕೆಳಗಿದ ಗ್ರೆನೇಡ್ ನ ಎತ್ತಿಕೊಳ್ತಾನೆ. ಚಂಗ್ ಒಳಗೆ ಗ್ರೆನೇಡ್ ನ ಬ್ಲಾಸ್ಟ್ ಮಾಡಿದರೆ ಅದರಿಂದ ಲಿನ್ನ ಜೀವಕ್ಕೆ ಅಪಾಯವಿತ್ತು. ಜೋರಾಗಿ ಕಿರುಚುತ್ತಾ ಜಾಯಿಂಟ್ ಕ್ರೊಕಡೈಲ್ ನ ಅವನತ್ತ ಬರುವಂತೆ ಮಾಡ್ತಾನೆ. ಆ ಜಾಯಿಂಟ್ ಕ್ರೊಕಡೈಲ್ ಚಂಗ್ನ ತಿನ್ನಲು ಹೋದಾಗ ಚಂಗ್ ಗ್ರೆನೇಡ್ ನ ಕ್ರೊಕಡೈಲ್ ನ ಬಾಯಿ ಒಳಗೆ ಎಸೆಯುತ್ತಾನೆ. ಇದರಿಂದಾಗಿ ಆ ಜಾಯಿಂಟ್ ಕ್ರೊಕಡೈಲ್ ನ ಸಾವಾಗುತ್ತೆ. ಚಂಗ್ನ ಈ ಪ್ರಯತ್ನ ನೋಡಿ ಲಿನ್ ತುಂಬಾನೇ ಖುಷಿಯಾಗಿ ಬಿಡುತ್ತಾನೆ. ಆದರೆ ಅವರ ಗ್ರಹಚಾರ ಕೆಟ್ಟಿತ್ತು. ಆ ಕ್ರೊಕಡೈಲ್ ಈಗಲೂ ಜೀವಂತವಿತ್ತು. ಅವರಿಗೆ ಅನ್ನಿಸಿತ್ತು ಆ ಕ್ರೊಕಡೈಲ್ ಸತ್ತು ಹೋಗಿದೆ ಅಂತ. ಅದು ಕೇವಲ ಅರೆಜೀವವಾಗಿತ್ತು. ಮತ್ತಷ್ಟು ಸೆಟ್ಟುಗೊಂಡಿತ್ತು. ಅದು ಅವರ ಮೇಲೆ ಮತ್ತೊಮ್ಮೆ ದಾಳಿ ಮಾಡುತ್ತೆ. ಆದರೆ ಇಬ್ಬರು ಅದರಿಂದ ತಪ್ಪಿಸಿಕೊಂಡು ಬಿಡುತ್ತಾರೆ. ಅವರತ್ತ ಬರುತ್ತಿರೋ ಜಾಯಿಂಟ್ ಕ್ರೊಕಡೈಲ್ ಅನ್ನು ನೋಡಿ ಲಿನ್ ಟೆಂಟೆಕಾಸ್ನಿಂದ ಆ ಜಾಯಿಂಟ್ ಕ್ರೊಕಡೈಲ್ ನ ಹೊಟ್ಟೆಗೆ ಚುಚ್ಚಿ ಬಿಡ್ತಾನೆ. ಹೊಟ್ಟೆ ಭಾಗವಾಗಿ ಅದು ಸತ್ತು ಹೋಗುತ್ತೆ. ನಂತರ ಚೆಂಗ್ ಮತ್ತು ಲಿನ್ ಗುಹೆಯಿಂದ ಹೊರಗೆ ಬರ್ತಾರೆ. ಅಲ್ಲಿ ಜಿಂಜನ್ ಮತ್ತು ಇಯಿ ಅವರಿಗಾಗಿ ಕಾಯ್ತಿದ್ದರು. ಇಬ್ಬರನ್ನು ಜೀವಂತ ನೋಡಿ ಅವರಿಗೆ ತುಂಬಾನೇ ಖುಷಿಯಾಗುತ್ತೆ. ನಂತರ ಎಲ್ಲರೂ ಸಮುದ್ರ ಕಿನಾರೆ ಬಳಿಗೆ ತಲುಪುತ್ತಾರೆ. ಅಲ್ಲಿ ಅವರನ್ನು ರೆಸ್ಕ್ಯೂ ಮಾಡಲು ಅವರನ್ನು ಕರೆದುಕೊಂಡು ಹೋಗಲು ಮಿಲಿಟರಿ ಹೆಲಿಕಾಪ್ಟರ್ ಗಳು ಬಂದಿದ್ದವು. ಇಲ್ಲಿಗೆ ಈ ಸಿನಿಮಾ ಕತೆ ಮುಗಿಯುತ್ತೆ. ಕತೆ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.